ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸಂವಿಧಾನದ ವಿಧಿಗಳಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿದ್ದು ಅವುಗಳನ್ನ ನೆನಪಿಡಬೇಕಾಗುತ್ತೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಧಿಗಳ ಮೇಲೆ ಪ್ರಶ್ನೆಗಳನ್ನ ನಾವು ನೋಡಬಹುದು. ಹಾಗಾಗಿ ಇಲ್ಲಿ ನೆನಪಿಡಬೇಕಾದಂತ ಸಂವಿಧಾನದ ವಿಧಿಗಳ ಕುರಿತಾಗಿ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪ್ರತಿಕೊಳ್ಳಿಸ್ತೇವೆ. ಭಾಗ ಒಂದರಲ್ಲಿ ಒಕ್ಕೂಟ ಮತ್ತು ಭೂ ಪ್ರದೇಶದ ಕುರಿತಾಗಿ ಹೇಳಲಾಗಿದೆ. ಈ ಭಾಗ ಒಂದರಲ್ಲಿ ವಿಧಿ ಒಂದು ಎರಡು ಸಿಯು ಬರುತ್ತೆ. ವಿಧಿ ಒಂದು ಒಕ್ಕೂಟದ ಹೆಸರಿನ ಕುರಿತಾಗಿ ಹೇಳಲಾಗಿದೆ. ವಿಧಿ ಎರಡರಲ್ಲಿ ನೂತನ ರಾಜ್ಯಗಳ ರಚನೆಯ ಕುರಿತಾಗಿ ಹೇಳಲಾಗಿದೆ. ವಿಧಿ ಮೂರರಲ್ಲಿ ಸರಹದ್ದುಗಳ ಕುರಿತಾಗಿ ಹೇಳಲಾಗಿದೆ. ಇನ್ನ ಭಾಗ ಎರಡರಲ್ಲಿ ವಿಧಿ ಐದು ಆರು ಏಳು ಎಂಟು ಇವುಗಳನ್ನ ನಾವು ನೋಡಬಹುದು. ವಿಧಿ ಐದು ಪೌರತ್ವದ ಕುರಿತಾಗಿ ಹೇಳಲಾಗಿದ್ದು, ವಿಧಿ ಆರರಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ಪೌರರ ಹಕ್ಕುಗಳು, ಮತ್ತೆ ವಿಧಿ ಏಳರಲ್ಲಿ ಭಾರತದಿಂದ ಪಾಕ್ಗೆ ಹೋದ ಪೌರ ಹಕ್ಕುಗಳು, ಮತ್ತೆ ವಿಧಿ ಎಂಟರಲ್ಲಿ ವಿದೇಶದಲ್ಲಿರುವ ಭಾರತೀಯರಿಗೆ ಪೌರತ್ವದ ಹಕ್ಕುಗಳು, ಈ ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ಇನ್ನು ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳ ಕುರಿತಾಗಿ ಹೇಳಲಾಗಿದೆ. ವಿಧಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸೊ ಹದಿನಾಲ್ಕು ಸಮಾನತೆಯ ಹಕ್ಕು ಕುರಿತಾಗಿ ಹೇಳಲಾಗಿದ್ದು, ಹದಿನೈದರಲ್ಲಿ ತಾರತಮ್ಯ ನಿಷೇಧದ ಕುರಿತಾಗಿ ಹೇಳಲಾಗಿದೆ. ವಿಧಿ ಹದಿನಾರು ಉದ್ಯೋಗದಲ್ಲಿ ಸಮಾನತೆಯ ಬಗ್ಗೆ ಹೇಳಲಾಗಿದೆ. ವಿಧಿ ಹದಿನೇಳು ಅಸ್ಪೃಶ್ಯತೆ ನಿರ್ಮೂಲನೆ. ವಿಧಿ ಹದಿನೆಂಟು ಬಿರುದುಗಳ ರದ್ದತಿ, ಅಂದ್ರೆ ಮೊದಲು ರಾಜಾಧಿರಾಜ ಈ ತರ ಏನಾದ್ರು ಬಿರುದುಗಳು ಕೊಡ್ತಾ ಇದ್ರಲ್ಲ ಅವುಗಳನ್ನ ರದ್ದತಿ ಮಾಡಲಾಗಿದೆ. ವಿಧಿ ಹತ್ತೊಂಬತ್ತು ಅಲ್ಲಿ ಆರು ಸ್ವಾತಂತ್ರ್ಯಗಳನ್ನ ಇಲ್ಲಿ ನೀಡಲಾಗಿದೆ. ವಿಧಿ ಇಪ್ಪತ್ತು ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧದಲ್ಲಿ ರಕ್ಷಣೆ ಕುರಿತಾಗಿ ಹೇಳಲಾಗಿದೆ. ವಿಧಿ ಇಪ್ಪತ್ತೊಂದು ಜೀವಿಸುವ ಹಕ್ಕು ಕುರಿತಾಗಿ ಹೇಳಲಾಗಿದೆ. ಇಪ್ಪತ್ತೊಂದು ಎ ಅಲ್ಲಿ ವಿದ್ಯಾಭ್ಯಾಸದ ಕುರಿತಾಗಿ ಹೇಳಲಾಗಿದೆ, ಅಂದ್ರೆ ಬಾಲ ಏನು ಪ್ರಾಥಮಿಕವಾಗಿ ವಿದ್ಯಾಭ್ಯಾಸವನ್ನ ಉಚಿತವಾಗಿ ನೀಡಬೇಕಂತ ಏನಿದೆಯಲ್ಲ ಸೊ ಆ ಕಾಯ್ದೆ ಇಲ್ಲಿ ಹೇಳಬಹುದು. ಇಪ್ಪತ್ ಮೂರರಲ್ಲಿ ಮಾನವನ ಒಂದು ಮಾರಾಟ ಬಲವಂತ ದುಡಿಮೆಯ ಕುರಿತಾಗಿ ಹೇಳಲಾಗಿದೆ. ವಿಧಿ ಇಪ್ಪತ್ನಾಲ್ಕು ಬಾಲ ಕಾರ್ಮಿಕ ನಿಷೇಧ ಕುರಿತಾಗಿ ಹೇಳಲಾಗಿದೆ. ವಿಧಿ ಇಪ್ಪತ್ತೈದು ಧಾರ್ಮಿಕ ಆಚರಣೆ. ವಿಧಿ ಇಪ್ಪತ್ತಾರು ಧಾರ್ಮಿಕ ಸ್ವಾತಂತ್ರ್ಯ. ವಿಧಿ ಇಪ್ಪತ್ತೇಳು ಧರ್ಮದ ಉನ್ನತಿಗಾಗಿ ತೆರಿಗೆಗಳ ವಿನಾಯಿತಿ. ವಿಧಿ ಇಪ್ಪತ್ತೊಂಬತ್ತು ಅಲ್ಪಸಂಖ್ಯಾತರಿಗೆ ಹಿತಾಸಕ್ತಿ ಸಂರಕ್ಷಣೆ. ವಿಧಿ ಮೂವತ್ತು ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ. ಇನ್ನು ಭಾಗ ನಾಲ್ಕು ಎ ಅಲ್ಲಿ ಮೂಲಭೂತ ಕರ್ತವ್ಯಗಳ ಕುರಿತಾಗಿ ಹೇಳಲಾಗಿದೆ. ಐವತ್ತೊಂದು ಎ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ನಾವಿಲ್ಲಿ ನೋಡಬಹುದು. ಭಾಗ ಐದರಲ್ಲಿ ಕೇಂದ್ರ ಸರ್ಕಾರದ ಕುರಿತಾಗಿ ಹೇಳಲಾಗಿದೆ. ಇಲ್ಲಿ ಬರ್ತಕ್ಕಂತ ವಿಧಿಗಳು ಇಲ್ಲಿದ್ದಾವೆ. ಐವತ್ತೆರಡನೇ ವಿಧಿ ರಾಷ್ಟ್ರಪತಿಯ ಕುರಿತಾಗಿ ಇದ್ದು, ಐವತ್ನಾಲ್ಕನೇ ವಿಧಿ ರಾಷ್ಟ್ರಪತಿಯ ಚುನಾವಣೆಯ ಕುರಿತಾಗಿ ಹೇಳಲಾಗಿದೆ. ವಿಧಿ ಐವತ್ತೆಂಟು ರಾಷ್ಟ್ರಪತಿಯ ಅರ್ಹತೆಗಳು. ವಿಧಿ ಅರವತ್ತು ರಾಷ್ಟ್ರಪತಿ ಪ್ರಮಾಣ ವಚನ. ಅರವತ್ತೊಂದು ಮಹಾಭಿಯೋಗ. ಅರವತ್ಮೂರು ಉಪರಾಷ್ಟ್ರಪತಿ. ಅರವತ್ತೇಳು ಉಪರಾಷ್ಟ್ರಪತಿಯ ಪದಾವಧಿ, ಅಂದ್ರೆ ಅವರ ಅವಧಿ ಎಷ್ಟು. ವಿಧಿ ಎಪ್ಪತ್ತೆರಡು ರಾಷ್ಟ್ರಪತಿಯ ಕ್ಷಮಾದಾನ. ಎಪ್ಪತ್ನಾಲ್ಕು ರಾಷ್ಟ್ರಪತಿಗೆ ಮಂತ್ರಿಮಂಡಲದ ನೆರವು. ವಿಧಿ ಎಪ್ಪತ್ತೈದು ಪ್ರಧಾನಿ ಮಂತ್ರಿಮಂಡಲದ ನೇಮಕ. ವಿಧಿ ಎಪ್ಪತ್ತಾರು ಅಟರ್ನಿ ಜನರಲ್. ವಿಧಿ ಎಪ್ಪತ್ತೊಂಬತ್ತು ಸಂಸತ್ತಿನ ರಚನೆ. ವಿಧಿ ಎಂಬತ್ತು ರಾಜ್ಯಸಭೆಯ ರಚನೆ. ವಿಧಿ ಎಂಬತ್ತೊಂದು ಲೋಕಸಭೆಯ ರಚನೆ. ವಿಧಿ ಎಂಬತ್ತೇಳು ರಾಷ್ಟ್ರಪತಿಯ ವಿಶೇಷ ಭಾಷಣ. ಎಂಬತ್ತೆಂಟು ಅಟರ್ನಿ ಜನರಲ್ನ ಹಕ್ಕುಗಳು. ವಿಧಿ ಎಂಬತ್ತೊಂಬತ್ತು ರಾಜ್ಯಸಭೆ ಸಭಾಪತಿ ಮತ್ತು ಉಪಸಭಾಪತಿಯ ಕುರಿತಾಗಿ ಹೇಳಲಾಗಿದೆ. ವಿಧಿ ತೊಂಬತ್ಮೂರು ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿಯ ಕುರಿತಾಗಿ ಹೇಳಲಾಗಿದೆ. ವಿಧಿ ತೊಂಬತ್ತೊಂಬತ್ತು ಸಂಸತ್ ಸದಸ್ಯರಿಂದ ಪ್ರಮಾಣ ವಚನ. ವಿಧಿ ನೂರು ಸದನದಲ್ಲಿ ಮತದಾನ ಮತ್ತು ಕೊರಂ. ಒಂದು ನೂರ ಎರಡು ಸದಸ್ಯರ ಅನರ್ಹತೆಗಳು. ಒಂದು ನೂರ ಎಂಟು ಸಂಸತ್ತಿನ ಜಂಟಿ ಅಧಿವೇಶನ. ಒಂದು ನೂರ ಹನ್ನೆರಡನೇ ವಿಧಿ ಕೇಂದ್ರ ಬಜೆಟ್ ಬಗ್ಗೆ ಹೇಳಲಾಗಿದೆ. ವಿಧಿ ಒಂದೂರ ಇಪ್ಪತ್ತರಲ್ಲಿ ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆಗಳ ಕುರಿತಾಗಿ ಹೇಳಲಾಗಿದೆ. ವಿಧಿ ಒಂದೂರ ಇಪ್ಪತ್ತೆರಡು ಸಂಸತ್ತಿನಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪ ಇಲ್ಲ ಅಂತ ತಿಳಿಸಲಾಗಿದೆ. ಒಂದು ನೂರ ಇಪ್ಪತ್ ಮೂರನೇ ವಿಧಿಯಲ್ಲಿ ರಾಷ್ಟ್ರಪತಿಯ ಸುಗ್ರೀವಾಜ್ಞೆಯ ಕುರಿತಾಗಿ ಹೇಳಲಾಗಿದೆ. ಒಂದೂರ ಇಪ್ಪತ್ನಾಲ್ಕನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ಕುರಿತಾಗಿ ಹೇಳಲಾಗಿದೆ. ಒಂದೂರ ಇಪ್ಪತ್ತೊಂಬತ್ತನೇ ವಿಧಿ ದಾಖಲೆಯ ನ್ಯಾಯಾಲಯವಾಗಿ. ಒಂದೂರ ಮೂವತ್ತೊಂದನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ಮೂಲಾಧಿಕಾರ. ಒಂದೂರ ಮೂವತ್ಮೂರನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ಸಿವಿಲ್ ಅಪೀಲು. ಒಂದೂರ ಮೂವತ್ನಾಲ್ಕನೇ ವಿಧಿ ಸರ್ವೋಚ್ಚ ನ್ಯಾಯಾಲಯ ಕ್ರಿಮಿನಲ್ ಅಪೀಲು. ಒಂದೂರ ನಲವತ್ಮೂರನೇ ವಿಧಿ ಸಲಹಾ ನ್ಯಾಯಾಧೀಕರಣ. ಒಂದೂರ ನಲವತ್ತೆಂಟನೇ ವಿಧಿ ಸಿಎಜಿ. ಭಾಗ ಆರರಲ್ಲಿ ರಾಜ್ಯಗಳ ಕುರಿತಾಗಿ ಹೇಳಲಾಗಿದೆ. ಒಂದೂರ ಐವತ್ಮೂರನೇ ವಿಧಿಯಲ್ಲಿ ರಾಜ್ಯಪಾಲರ ಕುರಿತಾಗಿ. ಒಂದೂರ ಐವತ್ತೈದನೇ ವಿಧಿಯಲ್ಲಿ ರಾಜ್ಯಪಾಲರ ನೇಮಕಾತಿಯ ಕುರಿತಾಗಿ. ಒಂದೂರ ಐವತ್ತೇಳು ರಾಜ್ಯಪಾಲರ ಅರ್ಹತೆಗಳು.
161ನೇ ವಿಧಿ ರಾಜ್ಯಪಾಲರ ಕ್ಷಮಾದಾನ 163ನೇ ವಿಧಿ ರಾಜ್ಯಪಾಲರಿಗೆ ಮಂತ್ರಿಮಂಡಲದ ನೆರವು 165ನೇ ವಿಧಿ ರಾಜ್ಯ ಅಡ್ವೊಕೇಟ್ ಜನರಲ್ 170ನೇ ವಿಧಿ ವಿಧಾನಸಭೆಗಳ ರಚನೆ 171ನೇ ವಿಧಿ ವಿಧಾನ ಪರಿಷತ್ತಿನ ರಚನೆ 175ನೇ ವಿಧಿ ರಾಜ್ಯಪಾಲರ ಜಂಟಿ ಅಧಿವೇಶನ 178ನೇ ವಿಧಿ ವಿಧಾನಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ವಿಧಿ 189 ಸದನದಲ್ಲಿ ಮತದಾನ ಮತ್ತೆ ಕೋರಂ 202ನೇ ವಿಧಿ ರಾಜ್ಯ ಬಜೆಟ್ 213ನೇ ವಿಧಿ ರಾಜ್ಯಪಾಲರ ಸುಗ್ರೀವಾಜ್ಞೆ 214ನೇ ವಿಧಿ ಉಚ್ಚ ನ್ಯಾಯಾಲಯ 226ನೇ ವಿಧಿ ರಿಟ್ಗಳನ್ನು ಹೊರಡಿಸುವ ಅಧಿಕಾರ 233ನೇ ವಿಧಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಭಾಗ 7 ಅನ್ನು ನಿರಸನಗೊಳಿಸಲಾಗಿದೆ ಸೋ ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳ ಕುರಿತಾಗಿ ಇದೆ 239 ಎ ಅಲ್ಲಿ ದೆಹಲಿಗೆ ವಿಶೇಷ ಒಪ್ಪಂದಗಳಿದ್ದು 240ನೇ ವಿಧಿ ಕೇಂದ್ರಾಡಳಿತ ಪ್ರದೇಶ ರಾಷ್ಟ್ರಪತಿಯ ಅಧಿಕಾರವಿದೆ ಅಂತ ಇಲ್ಲಿ ಹೇಳಲಾಗಿದೆ ಭಾಗ 9 ರಲ್ಲಿ ಪಂಚಾಯಿತಿಗಳ ಕುರಿತಾಗಿ ಹೇಳಲಾಗಿದೆ 243ನೇ ವಿಧಿಯಲ್ಲಿ ಸ್ಥಳೀಯ ಸರ್ಕಾರಗಳ ಕುರಿತಾಗಿ ಹೇಳಲಾಗಿದೆ ಭಾಗ 10 ರಲ್ಲಿ ಅನುಸೂಚಿ ಬುಡಕಟ್ಟು ಪ್ರದೇಶಗಳ ಕುರಿತಾಗಿ ಹೇಳಲಾಗಿದೆ ಅಂದ್ರೆ ಭಾಗ 244 ರಲ್ಲಿ ಅನುಸೂಚಿತ ಬುಡಕಟ್ಟು ಪ್ರದೇಶ ಆಡಳಿತ ಇದರ ಬಗ್ಗೆ ಹೇಳಲಾಗಿದೆ ಭಾಗ 11 ಕೇಂದ್ರ ರಾಜ್ಯಗಳ ಸಂಬಂಧಗಳು 262ನೇ ವಿಧಿ ಅಂತರರಾಜ್ಯ ನದಿ ವಿವಾದಗಳ ಇತ್ಯರ್ಥ ಭಾಗ 12 ಹಣಕಾಸು ಕರಾರು ಮತ್ತೆ ದಾವೆ ಇಲ್ಲಿ 266ನೇ ವಿಧಿ ಬರ್ತಾ ಇದೆ 280 ಮತ್ತೆ 300 ಎ ಇದು ಈ ವಿಧಿಗಳು ಬರ್ತಾ ಇದ್ದವೆ 266ನೇ ವಿಧಿ ಸಂಚಿತ ವಿಧಿ 280ನೇ ವಿಧಿ ಹಣಕಾಸು ಆಯೋಗ 300 ಎ ಏನಿದೆ ಅಲ್ಲ ಅದು ಆಸ್ತಿ ಹಕ್ಕಿಗೆ ಕಾನೂನಿನ ನೆರವು ಭಾಗ 13 ರಲ್ಲಿ ವ್ಯಾಪಾರ ವಾಣಿಜ್ಯ ಮತ್ತೆ ಸಂಪರ್ಕದ ಕುರಿತಾಗಿ ಹೇಳಲಾಗಿದೆ ಇಲ್ಲಿ ಬರ್ತಕ್ಕಂತ ವಿಧಿ 302 ಇದು ನಿರ್ಬಂಧ ವಿಧಿಸುವ ಸಂಸತ್ತಿನ ಅಧಿಕಾರ ಕುರಿತಾಗಿ ಹೇಳಲಾಗಿದೆ ಭಾಗ 14 ಲೋಕಸೇವಾ ಆಯೋಗಗಳ ಕುರಿತಾಗಿ ಹೇಳಲಾಗಿದೆ ಇಲ್ಲಿ ಬರ್ತಕ್ಕಂತ ವಿಧಿ 312 ಅಖಿಲ ಭಾರತ ಸೇವೆಗಳು ಇನ್ನ 315 ಯುಪಿಎಸ್ಸಿ ಮತ್ತೆ ಕೆಪಿಎಸ್ಸಿ ಪರೀಕ್ಷೆಗಳ ಕುರಿತಾಗಿ ಮತ್ತೆ ರಿಕ್ರೂಟ್ಮೆಂಟ್ ಅದರ ಕುರಿತಾಗಿ ಇಲ್ಲಿ ತಿಳಿಸಬಹುದು ಸೋ ಭಾಗ 15 ರಲ್ಲಿ ಚುನಾವಣೆಯ ಕುರಿತಾಗಿ ಹೇಳಲಾಗಿದೆ ಇಲ್ಲಿ ಬರ್ತಕ್ಕಂತ ವಿಧಿಗಳು 324 ಚುನಾವಣಾ ಆಯೋಗ 326 ವಯಸ್ಕರ ಮತದಾನ ಪದ್ಧತಿ ಭಾಗ 16 ರಲ್ಲಿ ಕೆಲವು ವರ್ಗಗಳ ವಿಶೇಷ ಉಪಬಂಧಗಳನ್ನು ನಾವು ನೋಡಬಹುದು ಯಾವಂದ್ರೆ 330 ಎಸ್ಸಿ ಎಸ್ಟಿ ಲೋಕಸಭೆಯಲ್ಲಿ ಮೀಸಲಾತಿ 331 ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ 332 ಎಸ್ಸಿ ಎಸ್ಟಿ ವಿಧಾನಸಭೆಯಲ್ಲಿ ಮೀಸಲಾತಿ 333 ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಭಾಗ 17 ರಾಜ್ಯ ಭಾಷೆಯ ಕುರಿತಾಗಿ ಹೇಳಲಾಗಿದೆ ಇಲ್ಲಿ ಬರ್ತಕ್ಕಂತ ವಿಧಿಗಳು 335 ರಾಜ್ಯ ಆಡಳಿತ ಭಾಷೆಗಳು 350 ಪ್ರಾಂತ ಹಂತದಲ್ಲಿ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವ ಕುರಿತಾಗಿ 350ನೇ ವಿಧಿಯಲ್ಲಿ ಹೇಳಲಾಗಿದೆ ಭಾಗ 18 ತುರ್ತು ಪರಿಸ್ಥಿತಿಯ ಕುರಿತಾಗಿ ಹೇಳಲಾಗಿದೆ ಇಲ್ಲಿ ಬರ್ತಕ್ಕಂತ ವಿಧಿಗಳು 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 356 ರಾಜ್ಯ ತುರ್ತು ಪರಿಸ್ಥಿತಿ 360 ಹಣಕಾಸು ತುರ್ತು ಪರಿಸ್ಥಿತಿ ಭಾಗ 19ರಲ್ಲಿ ಇತರೆ ಬಂದು ಅಂದ್ರೆ 364ನೇ ವಿಧಿಯಲ್ಲಿ ವಿಮಾನ ನಿಲ್ದಾಣ ಮತ್ತೆ ಬಂದರುಗಳ ಕುರಿತಾಗಿ ಹೇಳಲಾಗಿದೆ ಭಾಗ 20ರಲ್ಲಿ ಸಂವಿಧಾನ ತಿದ್ದುಪಡಿಗಳು 368 ತಿದ್ದುಪಡಿಗಳು ಏನಿದೆ ತಿದ್ದುಪಡಿಯ ಕುರಿತಾಗಿ ಈ ವಿಧಿ ಇದೆ ಭಾಗ 21 ವಿಶೇಷ ಉಪಬಂಧಗಳು ಇಲ್ಲಿ ಬರ್ತಕ್ಕಂತ ಒಂದು ವಿಧಿಗಳು 371 ಮಹಾರಾಷ್ಟ್ರ ಮತ್ತೆ ಗುಜರಾತ್ಗೆ ಇರುತ್ತೆ ಅದೇ ರೀತಿಯಾಗಿ 371 ಜೈ ಹೈದರಾಬಾದ್ ಕರ್ನಾಟಕಕ್ಕೆ ಇಲ್ಲಿ ಇದರ ಬಗ್ಗೆ ಇಲ್ಲಿ ವಿಧಿಯನ್ನ ನಾವು ನೋಡಬಹುದು ಭಾಗ 22ರಲ್ಲಿ ಹಿಂದಿ ನಿರಸನಗಳು ಮತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಬರ್ತಕ್ಕಂತ ವಿಧಿ 394 ಎ ಇಲ್ಲಿ ಹಿಂದಿ ಭಾಷೆಯಲ್ಲಿ ಅಧಿಕೃತ ಪಠ್ಯಗಳ ಕುರಿತಾಗಿ ಹೇಳಲಾಗಿದೆ 300